ಸೂರ್ಯ ನಮಸ್ಕಾರ ಅಂದ್ರೆ ಇನ್ನೊಂದು ಸೂರ್ಯ ನಮಸ್ಕಾರವನ್ನ ಮೂರು ಭಾಗವಾಗಿ ತಗೊಳ್ಳಬಹುದು ಶಾಸ್ತ್ರೀಯವಾಗಿ ನೋಡಿದ್ರೆ ತನ್ನ ದೇಹದಿಂದ ಸಾಷ್ಟಾಂಗ ನಮಸ್ಕಾರ ಅಂತ ಏನು ಅರ್ಥ ಬರುತ್ತೋ ಸೂರ್ಯನಿಗೆ ಸಾಷ್ಟಾಂಗದಿಂದ ಅವನಿಗೆ ನಮಸ್ಕಾರ ಮಾಡುವ ಒಂದು ವಿಧಾನ ಯಾಕೆ ನಮ್ಮ ಕಣ್ಣಿಗೆ ಲೋಕವನ್ನ ಕಾಣಿಸೋ ಒಂದು ಚಕ್ಷು ಭಗವಂತಂದು ಸೂರ್ಯ ಅದಕ್ಕೆ ಪುರುಷ ಸೂಕ್ತದಲ್ಲಿ ಚಕ್ಷುರು ಸೂರ್ಯೋ ಅಜಾಯತ ಭಗವಂತನ ಕಣ್ಣು ಆ ಬೆಳಕಿಲ್ಲ ಅಂದ್ರೆ ನಮ್ಮ ಜಗತ್ತಿನ ಪರಮಾತ್ಮನ ಯಾವ ಇಂಟೀರಿಯರ್ ನಮಗೆ ಕಾಣುವುದಿಲ್ಲ ಆ ಬೆಳಕು ನಮ್ಮ ಕಣ್ಣಿನೊಳಗೆ ಹೋಗಿ ಯಾಕೆ ನಮ್ಮ ಕಣ್ಣು ನಮ್ಮ ದೇಹದಲ್ಲಿರೋ ಸೂರ್ಯ ಅವನು ಮಹಾ ಆಕಾಶದಲ್ಲಿರೋ ಸೂರ್ಯ ಇದೊಂದು ಘಟ ಮಡಕೆ ಮಣ್ಣಿನಿಂದಾದ ಮಡಕೆಯಲ್ಲಿರೋ ಸೂರ್ಯ ಈ ಸೂರ್ಯನಿಗೂ ಆ ಸೂರ್ಯನಿಗೂ ಕನೆಕ್ಟಿವಿಟಿ ಇದೆ ಒಂದಾಯಿತು ಎರಡನೇದು ಸೂರ್ಯನಿಗೆ ನಮಸ್ಕಾರ ಮಾಡೋದು ವ್ಯಾಯಾಮ ದೃಷ್ಟಿಯಿಂದ ನೋಡಿದರೆ ಆರೋಗ್ಯಕ್ಕೆ ನಮ್ಮ ದೇಹದಲ್ಲಿರೋ ಟಾಕ್ಸಿಕ್ಕನ್ನು ಹೊರಹಾಕೋ ಒಂದು ವಿಧಾನ ಸೂರ್ಯ ನಮಸ್ಕಾರದಲ್ಲಿ 21 ದೇಹದ ಭಾಗಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅದು ಕೈ ಆಗಬಹುದು ಕಾಲು ಆಗಬಹುದು ಈ ಭಾಗ ಇರಬಹುದು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗದಿದ್ದ ಜಾಗ ಸ್ಟ್ರೆಸ್ಸಿಂದ ಅಲ್ಲಿ ರಕ್ತ ನಾರ್ಮಲ್ ಸಂಚಾರ ಇರೋದಿಲ್ಲ ಸೊ ಆ ಭಾಗವನ್ನು ಒಳಗೆ ಪ್ರಾಣಾಯಾಮವನ್ನು ಮಾಡ್ತಾ ಯಾಕೆ ಸೂರ್ಯ ಒಂದು ಹೀಗೆ ಎಳೆದಾಗ ಉಸಿರನ್ನು ಎಳ್ಕೊಳ್ತೀವಿ ಹೀಗೆ ಬಿಟ್ಟಾಗ ಉಸಿರನ್ನು ಬಿಡ್ತೀವಿ ಎಳ್ಕೊಳ್ಳೋದು ಫ್ರೆಶ್ ಪ್ರಾಣವಾಯುವನ್ನು ಬಿಡೋದು ಹೊರಗೆ ಫ್ರೆಶ್ ಇಂಗಾಲ ಡೈಆಕ್ಸೈಡ್ ಒಳ್ಳೆಯದನ್ನು ಎಳೆದು ಟಾಕ್ಸಿಕನ್ನು ಹೊರಗಾಕು ಇನ್ಹೇಲ್ ಮತ್ತು ಎಕ್ಸೇಲ್ ಅಂತ ಹೇಳ್ತೀವಿ ಇದು ಆರೋಗ್ಯ ದೃಷ್ಟಿಯಿಂದ ದಿನಕ್ಕೆ ಒಬ್ಬನಿಗೆ ಯೋಗ ಎಲ್ಲ ಆಸನಗಳು ಮಾಡಲಿಕ್ಕಾಗಿಲ್ಲ ಅಂದರೆ ಯೋಗ ವಿದ್ಯೆಯಲ್ಲೇ ಹೇಳಿದ್ದಾರೆ 21 ಸೂರ್ಯ ನಮಸ್ಕಾರ ಮಾಡಿದರೆ ಅವನ ಹೆಲ್ತ್ ಚೆನ್ನಾಗಿರುತ್ತೆ ಇದು ಒಂದು ಇನ್ನೊಂದು ಸೂರ್ಯ ನಮ್ಮ ಪ್ರಪಂಚದಲ್ಲಿ ಫೋಟಾನ್ಸ್ ಕ್ವಾಂಟಮ್ ಥಿಯರಿ ಬೆಳಕಿನ ಮೂಲಕ ಜಗತ್ತಿಗೆ ಬರುತ್ತೆ ಭಗವಂತ ಅಂದರೆ ಬೆಳಕು ವೆನ್ ಯು ರಿಯಲೈಸ್ ಯು ಆರ್ ದ ಲೈಟ್ ಅಂತ ಹೇಳಿ ಅನುಭವ ಆಗುವುದನ್ನು ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತಾರೆ ಈಗ ನಮಗೆ ಬಾಡಿ ಅನ್ನೋ ಅನುಭವ ಇದೆ ಉಸಿರಾಡಬೇಕಾದ್ರೆ ವಾಯು ಅನ್ನೋ ಅನುಭವ ಆಗ್ತದೆ ಆದರೆ ಬೆಳಕನ್ನು ನಾನೇ ಬೆಳಕು ಅನ್ನೋ ಅನುಭವ ಆಗುವುದನ್ನು ಜ್ಞಾನ ಅಂತ ಹೇಳ್ತಾರೆ ಹಾಗಾಗಿ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಕೃಷ್ಣ ಯಾಕೆ ನಮ್ಮ ದೇಹದೊಳಗೂ ಬೆಳಕುಂಟು ನಮ್ಮ ದೇಹದಿಂದ ಹೊರಗೂ ಬೆಳಕುಂಟು ಕೃಷ್ಣ ಅಂದರೆ ಬೆಳಕು ಅಂತ ನೀ ಮಾಯೆಯೊಳಗು ಅಂದರೆ ಶರೀರದೊಳಗಿರೋ ಬೆಳಕು ಹೊರಗಡೆ ಇರೋ ಬೆಳಕು ನಿನ್ನೊಳು ಮಾಯೆಯು ಈ ದೇಹ ಯಾವುದ್ರೊಳಗಿದೆ ಅವನ ಬೆಳಕಿನ ಆ ವಿಶ್ವರೂಪದೊಳಗೆ ಇದೆ ಅವ ಅಣುರೂಪದಲ್ಲಿ ನಮ್ಮ ಶರೀರದೊಳಗಿದ್ದಾನೆ ವಿಶ್ವರೂಪದಿಂದ ಜಗತ್ ವ್ಯಾಪಿಸಿದ್ದಾನೆ ಕನಕದಾಸರಿಗೆ ರಿಯಲೈಸೇಷನ್ ಆದ ವ್ಯಕ್ತಿ ಅವರವರ ಹಾಡಲ್ಲಿ ಈ ಸತ್ಯವನ್ನು ಒಂದು ಸ್ಟೇಟ್ಮೆಂಟಲ್ಲಿ ಬರೀತಾರೆ ಇದನ್ನು ತಿಳ್ಕೊಳ್ಳಿಕ್ಕೆ ಸೂರ್ಯ ನಮಸ್ಕಾರದಿಂದ ಆಗುತ್ತೆ ಯಾಕಂದರೆ ಆ ಫೋಟಾನ್ ಎನರ್ಜಿ ನಮ್ಮ ದೇಹದ ಚರ್ಮದ ಮೂಲಕ ದೇಹದೊಳಗೆ ಹೋಗುತ್ತೆ ಬೆಳಗ್ಗೆ ಮುಂಚೆ ಆ ಬಾಲ ಸೂರ್ಯಕ್ಕೆ ಮಧ್ಯಾಹ್ನದನ್ನು ಒಳ್ಳೆಯ ರೇಸ್ ಅಲ್ಲ ಎಕ್ಸ್ರೇ ಅಲ್ಟ್ರಾವೈಲೆಟ್ ಎಲ್ಲ ಇರ್ತದಂತೆ ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಬಾಲಸೂರ್ಯನ ಬೆಳಕು ಆರೋಗ್ಯವನ್ನು ಕೊಡೋ ಬೆಳಕು ಆ ಸೂರ್ಯ ಉದಯಿಸೋ ಟೈಮಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಅವನಿಗೆ ಅಭಿಮುಖವಾಗಿ ಮಾಡ್ತಾ ಆ ರಶ್ಮಿ ನಮ್ಮ ಶರೀರದ ಮೇಲೆ ಬೀಳುತ್ತೆ ನಮ್ಮ ಬಾಡಿಯ ತುಂಬ ಮುಕ್ಕಾಲು ಭಾಗ ಟಾಕ್ಸಿಕ್ಸ್ ಹೊರಗೆ ಹೋಗೋದು ಬೆವರಿನ ಮೂಲಕ ಹಾಗಾಗಿ ಬೆಳಗ್ಗೆ ಯೋಗಾಭ್ಯಾಸ ಮಾಡೋದ್ರಿಂದ ರೋಗಗಳು ಟಾಕ್ಸಿಕ್ ಹೊರಗೆ ಹೋದರೆ ರೋಗ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ವಾಯು ಶುದ್ಧಿ ಆಗ್ತದೆ ಇನ್ನೊಂದು ಕಡೆ ಶರೀರವೂ ಶುದ್ಧಿ ಆಗುತ್ತೆ ಮತ್ತು ಈ ಸೂರ್ಯ ನಮಸ್ಕಾರ ನೇರವಾಗಿ ನಮ್ಮ ದೇಹದಲ್ಲಿರೋ ಕುಂಡಲಿನಿ ಶಕ್ತಿಗೆ ಸಂಬಂಧಪಟ್ಟ 7 ಅಥವಾ 6 ಚಕ್ರಗಳಿಗೆ 7 ಚಕ್ರ ಸಹಸ್ರಾರವನ್ನು ಸೇರಿ ಆ 7 ಚಕ್ರಕ್ಕೂ ನೇರ ರಿಲೇಟೆಡ್ ಆಗಿರೋದು ಮತ್ತು ನಾವು 7 ಲೋಕವನ್ನು ಈ ಲೋಕದಿಂದ ಆಧ್ಯಾತ್ಮದಿಂದ ದಾಟಬೇಕಾದ್ರೆ ಸೂರ್ಯ ಮಾರ್ಗದ ಮೂಲಕವೇ ಹೋಗಬೇಕು ನಮ್ಮ ದೇಹದಲ್ಲೂ ಸೂರ್ಯನಾಡಿ ಅಂತ ಒಂದು ನಾಡಿ ಇದೆ ಈ ಬಲಗಣ್ಣನ್ನು ಹೇಳುತ್ತಾರೆ ಇದು ಚಂದ್ರನಾಡಿ ಇದರಲ್ಲಿ ಉಸಿರಾಡಿದರೆ ಮೈ ಬಿಸಿ ಆಗ್ತದೆ ಸೂರ್ಯ ಹೀಟ್ ಇದರಲ್ಲಿ ಉಸಿರಾಡಿದರೆ ಬಾಡಿ ಕೋಲ್ಡ್ ಆಗ್ತದೆ ಅದು ಚಂದ್ರನಾಡಿ ಸೊ ಈ ಸೂರ್ಯ ನಮಸ್ಕಾರದಿಂದ ಹೆಲ್ತ್ ಇಂಪ್ರೂವ್ ಆಗ್ತದೆ ಮೈನಾಗಿ ಆಧ್ಯಾತ್ಮ ವೃದ್ಧಿಯೂ ಆಗ್ತದೆ ಮತ್ತು ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಿದರೆ ಸೂರ್ಯನಿಗೆ ಪಿತೃದೋಷಗಳಿಗೂ ಅದೊಂದು ಪರಿಹಾರ ಅಂತ ಹೇಳುತ್ತಾರೆ